ಬೆಲೆ ಏರಿಕೆ ಸಿದ್ದರಾಮಯ್ಯನವರು ಈ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು 1 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು. ಆ ಸಂದರ್ಭದಲ್ಲಿ ಏನು ನುಡಿಮುತ್ತುಗಳನ್ನು ಆಡಿದ್ದಾರೆ ಅವರ ವಾಯ್ಸಲ್ಲೇ, ಅವರ ವಾಯ್ಸು ಅವರ ಗಾನದಲ್ಲೇ ಆ ನುಡಿಮುತ್ತುಗಳನ್ನು ಕೇಳುವಂಥ ಸೌಭಾಗ್ಯವನ್ನು ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಸರಿ, ಅಧಿಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಅಧಿಕಾರಕ್ಕೆ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ, ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ, ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ. ಎರಡನೇದು ಇನ್ನೊಂದು ಇವತ್ತು ಇದರ ಬೆಲೆ ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಿಣ ಇರ್ಬೋದು, ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರನ್ನ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಕೇಂದ್ರ ಮೂಲ ಬೆಲೆ 35-36 ರೂಪಾಯಿ, ಟ್ಯಾಕ್ಸ್ 60-65 ರೂಪಾಯಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದೀರಲ್ಲ, ನಾಚಿಕೆ ಆಗಲ್ಲ ಸಾಕ? ಇನ್ನೊಂದ್ ಸರಿ ಹಾಕ್ಬೇಕ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1 ವರ್ಷ 1 ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಬೆಲೆ ಏರಿಕೆಯ ಭಾಗ್ಯಗಳನ್ನು ಕೊಟ್ಟಿದೆ. ಒಂದು ರೀತಿ ಕರ್ನಾಟಕದ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ.